राज्य राजकारण इनसाइड सुद्दिगळन्ना हेलो समय कांग्रेस ಮುಂಬರಲಿರುವ ಚುನಾವಣಾ ದೃಷ್ಟಿಯಿಂದ ಗೆಲ್ಲುವ ಕುದುರೆಗಳಿಗೆ ಮಾತ್ರ ಟಿಕೆಟ್ ನೀಡಲಾಗುತ್ತೆ ಅನ್ನೋ ತಂತ್ರ ಚಾಲ್ತಿಗೆ ಬರೋ ಸಾಧ್ಯತೆ ದಟ್ಟವಾಗ್ತಾ ಇದೆ ಹಾಲಿ ಕಾಂಗ್ರೆಸ್ ಶಾಸಕರಿಗೂ ಕೂಡ ಟಿಕೆಟ್ ತಪ್ಪಲಿದೆಯಾ ಅನ್ನೋ ಆತಂಕ ಶುರುವಾಗಿದೆ ಗೆಲ್ಲುವ ಸಾಮರ್ಥ್ಯ ಇರುವವರಿಗೆ ಮಾತ್ರ ಕಾಂಗ್ರೆಸ್ ಮುಂಬರಲಿರುವ ಚುನಾವಣೆಯಲ್ಲಿ ಮಣೆ ಹಾಕುತ್ತೆ ಅನ್ನೋ ಚರ್ಚೆ ಪ್ರಾರಂಭವಾಗಿದೆ ಗೆಲ್ಲೋಕೆ ಸಾಧ್ಯ ಇರದವರಿಗೆ ಟಿಕೆಟ್ ಕೊಡದೇ ಇರೋದಕ್ಕೆ ಚರ್ಚೆ ನಡೆಯತಾ ಇದೆ क्षेत्र केस शासक मेलू कूड़ा कांग्रेस हाईकमांड नायक निग इड़ दृष्टियली चिंतन डीटेल नम प्रतिनिधि हरीश नीता हमारे लाइव जॉइन आगे हरीश चुनाव वर्ष आगे प्रति दिन कूड़ा होस तंत्र रूप से आमक संख्यन प्रयत्न एला पक्षलू नड़ीत है कांग्रेस कदरे मणे हाक तंत्र सद्य के चर्चे डीटेल्स स्मिता बहुत मुख्यवा राजस्थान कांग्रेस चिंतना सभ्य हत हलू विचार बैठे सुदीर्घवा चर्चे नड़दे अली बेरे बेरे अरे युवक मत अनुभव इवंत नायकबूद वर्ग नायक कूड़ा आव चिंतना सभ्य भागवु वस्तृत अरे कांग्रेस ऐने हिंदी पद्धति अवेलपड़ी बेरे वस्तब पक्ष संघटने दृष्टिया आगेबूब मत अधिकार पड़ो दृष्टियला ऐने बदलवे मोबाइल वस्त सेसकोलबू ಹತ್ತು ಹಲವು ರೀತಿಯಲ್ಲಿ ಕೂಡ ಚರ್ಚೆ ಚಿಂತನ ಮಂತನ ನಡೆದಿರುವಂತದ್ದು ಸೋ ಅದರ ಬೆನ್ನಿಗೆ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಕೂಡ 2023 ಕ್ಕೆ ವಿಧಾನಸಭಾ ಚುನಾವಣೆ ಎದುರಾಗುವಂತ ಹಿನ್ನೆಲೆಯಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಈಗ ಹೈಕಮಾಂಡ್ ನೇರವಾಗಿ ಗಮನಹರಿಸಿದೆ ಅಂತಕಂತದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿದೆ ಅದರ ಮುಂದುವರೆದ ಭಾಗವಾಗಿ ಈಗಿನ ಹಾಲಿ 69 ಜನ ಕಾಂಗ್ರೆಸ್ ಶಾಸಕರಿದ್ದಾರೆ ಸೋ ಅವರು ಎಲ್ಲರಿಗೂ ಟಿಕೆಟ್ ಕೊಡುವಂತ ಒಂದು ವಿಚಾರವಾಗಿ ಸುದೀರ್ಘವಾಗಿ ಚರ್ಚೆ ನಡೆದಿದೆ ಪಕ್ಷದ ವೇದಿಕೆಯಲ್ಲಿ ಅಂತಕಂತ ಒಂದು ಮಾತುಗಳು ಕೇಳಬರ್ತಿದ್ವೆ ಆ ಒಂದು ಸಂದರ್ಭದಲ್ಲಿ ಹಾಲಿ ಯಾರು ಅಸಮರ್ಥ ಶಾಸಕರಿದ್ದಾರೆ ಯಾರು ಕೆಲಸ ಮಾಡಿರಲ್ಲ ಜನ ಅಲ್ಲಿ ಕ್ಷೇತ್ರದಲ್ಲಿ ಒಂದು ರೀತಿ ವಿರೋಧಿ ಅಲೆ ಇದೆ ಅಂತಹ ಶಾಸಕರಿಗೆ ಟಿಕೆಟ್ ಕೊಡೋದು ಬೇಡ ಸೋ ಯಾರು ಸಮರ್ಥವಾಗಿ ಕ್ಷೇತ್ರವನ್ನು ಗೆಲ್ಸಿಕೊಳ್ಳುವಂತಕ್ಕಂತ ಒಂದು ಚಾತಿ ಇದೆ ಅಂತ ಸಾಮರ್ಥ್ಯ ಉಳ್ಳ ವ್ಯಕ್ತಿಗೆ ಒಂದು ಟಿಕೆಟ್ ಕೊಡಬೇಕು ಅನ್ನೋ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆ ಆಗಿದೆ ಅಂತಕಂತ ಒಂದು ಮಾತುಗಳು ಕೇಳಬರ್ತಿದ್ದೇವೆ ಒಂದು ರೀತಿಯಲ್ಲಿ ಮಾನದಂಡವನ್ನು ಕೂಡ ಅನುಸರಿಸತಕ್ಕಂತ ಒಂದು ಲೆಕ್ಕವಾಗಿ ಸೋ ಇಲ್ಲಿ ಸಮೀಕ್ಷೆಗಳನ್ನು ಮಾಡ್ತಕ್ಕಂತದ್ದು ಈಗಾಗಲೇ ಕೂಡ ಕಾಂಗ್ರೆಸ್ ನಲ್ಲಿ ಒಂದು ಬೇರೆ ಬೇರೆ ಹಂತಗಳಲ್ಲಿ ಸಮೀಕ್ಷೆ ಕಾರ್ಯಗಳು ಕೂಡ ಹಿಂದಿನಿಂದ ನಡೆಕೊಂಡು ಬರ್ತಾ ಇದ್ದೇವೆ ಒಂದು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಆಗಿರಬಹುದು ಸಿಎಲ್ಪಿ ನಾಯಕ ಸಿದ್ದರಾಮಯ್ಯ ಆಗಿರಬಹುದು ಅದರ ಜೊತೆಗೆ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ರಾಜ್ಯದಲ್ಲಿ ಕ್ಷೇತ್ರವಾರು ಸಮೀಕ್ಷೆಗಳನ್ನು ನಡೆಸೋದಕ್ಕೆ ಈಗಾಗಲೇ ಕೂಡ ತೀರ್ಮಾನ ಆಗಿರುವಂತದ್ದು ಸೋ ಹಾಗಾಗಿ ಯಾವ ಕ್ಷೇತ್ರದಲ್ಲಿ ಸೋಲುವಂತ ಒಂದು ವಾತಾವರಣ ಇದೆ ಪಕ್ಷಕ್ಕೆ ನಕಾರಾತ್ಮಕದಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಕ್ಷೇತ್ರವನ್ನ ಗಮನದಲ್ಲಿ ಇಟ್ಕೊಂಡು ಸೋ ಯಾರಿಗೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಲೆಕ್ಕಾಚಾರ ಹಾಕಬೇಕು ಅಂದ್ರೆ ನಿರ್ದಾಕ್ಷಿಣ್ಯವಾಗಿ ಯಾವುದೇ ಮುಲಾಜಿ ಇಲ್ಲದೆ ಸೋ ನೇರವಾಗಿ ಬದಲಾಯಿಸುವಂತ ಒಂದು ತೀರ್ಮಾನವನ್ನ ಕೈಗೊಳ್ಳಬೇಕು ಅನ್ನೋ ರೀತಿಯಲ್ಲಿ ಕೂಡ ಕಾಂಗ್ರೆಸ್ ಪಾಳೆಯದಲ್ಲಿ ಚರ್ಚೆ ಆಗ್ತಿದೆ ಅಂತಕಂತ ಒಂದು ಮಾತುಗಳು ಕೇಳಬರ್ತಿದ್ದೇವೆ ಹಾಗಾಗಿ 69 ಜನ ಹಾಲಿ ಶಾಸಕರು ಏನಿದ್ದಾರೆ ಆ ಅಷ್ಟು ಜನ ಶಾಸಕರಲ್ಲಿ ಯಾರಿಗೆ ಅಸಮರ್ಥ ಇದ್ದಾರೆ ಯಾರಿಗೆ ಟಿಕೆಟ್ ಸಿಗೋದಿಲ್ಲ ಅನ್ನೋ ವಿಚಾರದಲ್ಲೂ ಕೂಡ ಒಂದಷ್ಟು ಆತಂಕಗಳು ಈಗ ಶುರುವಾಗಿರುವಂತದ್ದು ಹಾಗಾಗಿ ಶತಾಯಗತಾಯ ಮುಂದಿನ ಬಾರಿ ಅಂದ್ರೆ 2023 ರಲ್ಲಿ ಪಕ್ಷ ಅಧಿಕಾರಕ್ಕೆ ಬರಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸಂಕಲ್ಪವನ್ನ ಹೈಕಮಾಂಡ್ ತೊಟ್ಟಿರುವಂತದ್ದು ಆ ನಿಟ್ಟಿನಲ್ಲಿ 120 ಟಾರ್ಗೆಟ್ ಅದರ ಮೇಲೆ ದಾಟಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈ ರೀತಿಯ ಒಂದು ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಕೂಡ ಒಂದು ಚರ್ಚೆಗಳು ನಡೆದಿದೆ ಅಂತಕಂತ ಒಂದು ಮಾತುಗಳು ಕೇಳಿಬರ್ತಿರುವಂತದ್ದು ಸ್ಮಿತಾ ರೈಟ್ ಧನ್ಯವಾದ ಹರೀಶ್ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ